ನನಗೆ ಅನಿಸಿತ್ತು ನಮ್ದು ಐರ್ ಸರ್ ಗ್ರಾಮಕ್ಕೆ ನಮ್ಮ ಹಿರಿಯರು ಫೋನ್ ಮಾಡಿದ್ರು, ಇಲ್ರಿ ಸರ್ ನೀವು ಹಿಂಗೆ ಬರ್ಬೇಕಂದ್ರು. ನಾನು ಯಾಕಂದ್ರೆ ಈ ಐರ್ ಸಂಘದ ಹೆಸರು ಎಷ್ಟೋ ಸಾರಿ ಕೇಳಿದ್ದೆ ನಾನು, ಎಷ್ಟೋ ಮಂದಿ ನಾವು ಕಲಾವಿದರೊಳಗ ಫೋನ್ ಮಾಡ್ದಾಗ ಇಲ್ರಿ ನಮ್ಮೂ ಐರ್ ಸಂಘ ಕದಾವು ಕಾರ್ಯಕ್ರಮ ಹಿಂಗೆ ಹೇಳ್ತೀರಿ ಕಲಾವಿದರು. ನಮ್ದು ಒಂದು ಒಳಗ ಮನಸ್ಸಿನೊಳಗ ಆಸೆ ಇತ್ತು, ನಾವು ಐರ್ ಸಂಘ ಗ್ರಾಮಕ್ಕೆ ಒಮ್ಮರೆ ಹೋಗಬೇಕು, ಆ ಪುಣ್ಯ ಭೂಮಿಯಲ್ಲಿ ಹಾಡಬೇಕು ಅಂತಕ್ಕಂಥದ್ದೊಂದು ಆಸೆ ಇತ್ತು. ಇವತ್ತು ಆ ಕೊರವಂಜಿ ತಾಯಿ ನಮಗೆ ಕರೆಸ್ಯಾಳ. ಏನೋ ನಿಮ್ಮ ಎಲ್ಲರ ಆಶೀರ್ವಾದ ಅನುಮತಿಯೊಂದಿಗೆ ಮುಂಜಾನೆ 10 ಗಂಟೆ ಹಿಡ್ಕೊಂಡು ಸಂಜೆ 6 ಗಂಟೆವರೆಗೆ ಬಂದೈತಿ. ಇಲ್ಲೊಂದು ವಾದ ವಿವಾದ ನಡೆದಿತ್ತು, ಒಂದು ಅವಮಾನ ಇನ್ನೊಂದು ಬಹುಮಾನ. ಬಹುಮಾನ ಎರಡು ವಿಷಯವನ್ನ ನಮ್ಮ ತಂಗಿ ಎಲ್ಲಾ ಕಡೆಗೆ ಎಲ್ಲಾ ವಿಷಯ ಮಾತಾಡಿದೆವು, ಆದ್ರ ಹೊಸ ವಿಷಯನೇ ಇವತ್ತ ಇಲ್ಲಿ ಐರ್ ಸಂಘ ಊರ ನಡಿಬೇಕಂತೇಳಿ ವಿಚಾರ ಮಾಡಿಕೊಂಡು ನಮ್ಮ ತಂಗಿ ಎರಡು ವಿಷಯ ತಗೊಂಡು ಬಂದ. ಅಲ್ಲಿಗೆ ತಂದ ತಂಗಿನೇ ಎರಡು ವಿಷಯ ಇಟ್ಟಾಳ. ನಮ್ಮ ಸುಮಿತ್ರ ಬಾಯಿ ನಾವು ಕಲಿತು ಈ ಮಾನ್ಯ ಹೋದ 10ನೇ ತಾರೀಕಿಗೆ ಎಲ್ಲಿ ಮಾಡಿದೆವು ಅಂದ್ರೆ ಇಲ್ಲಿ ತಾಳಿಕೋಟೆ ಹಂತಿಯಲ್ಲಿ ಮುಖ್ಯಾಲಯ ಮಾಡಿದೆವು. ಅಲ್ಲಿ ಒಂದು ವಿಷಯ ನಾ ಇಟ್ಟಿದ್ದ ಯಾವಾಗಂದ್ರ ಜಗತ್ತದೊಳಗೆ ಏನು ತಾಯಿ ಶ್ರೇಷ್ಠ, ತಾಯಿ ಹೊಟ್ಟೆ ಹುಟ್ಟಿದ ಮಗ ಶ್ರೇಷ್ಠ ಅಂತಕ್ಕಂಥದ್ದನ್ನ ಅಲ್ಲಿ ವಾದಿತ್ತು. ಇವತ್ತೇನಾದ್ರೂ ಅದನ್ನೇ ಇರ್ತಾಳೆ ತಂಗಿ, ಇಲ್ಲಾಂದ್ರೆ ಮತ್ತೊಂದು ವಿಷಯ ತೆಗಿತಾಳಂತ ನನ್ನ ವಿಚಾರ ಇಟ್ಟುಕೊಂಡೆ ನಾ ವಿಷಯ ಇಟ್ಟಿದ್ದಿಲ್ಲ. ತಂಗಿ ಹೇಳಿದ್ರು ಇಲ್ಲ ಅಣ್ಣ ಊಟದ ಗದ್ದಲೆ ಮಾಡ್ತಾನೆ ತಂಗಿ, ನಾ ಎಂದನು ಊಟದ ಗದ್ದಲೆ ಬಿಡು, ನೀ ನಿತ್ಯವನ್ನ ಎಬ್ಬಸರು ಕನಸಿನಾಗ ಹೇಳ್ತೀನಿ ಇದೇ ವಿಷಯ ಮಾತಾಡ್ತೀನಿ ಅಂತ ಹೇಳಿ. ಅಂತದ ಏನೋ ಗೌರವ ಮರವಣ ಮಹಾರಾದ್ರು ಎಲ್ಲ ಅಂತ ಮಹಾತ್ಮರ ಆಶೀರ್ವಾದ ಆಗೈತಿ. ಇರ್ಲಿ, ಇಲ್ಲೊಂದು ಅವಮಾನ ಒಂದು ಬಹುಮಾನ. ನಾವು ಹೋದ ಪಾದಗಳಿಗೆ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಕೊಂಡು ಮಾತನಾಡ್ಕೊಂಡು ಹೋಗಿ ಏನಾಗ್ರಿ ಒಂದು ಮಾತು ಏನ ಉದಾಹರಣೆ ಕೊಟ್ಟಿದ್ದೆ ಅಂದ್ರೆ ಮಾಳಿಂಗರಾಯಿಗೆ ಅವಮಾನ ಆಗ್ಯದ ಅಂತ ಹೇಳಿ ನಾ ಹೇಳಿದ್ದ. ಅಣ್ಣ ಸಿದ್ಧ ಸಿದ್ಧರಲ್ಲಿ ನಿಂದೆ ಮಾತಾಡಬೇಡ ಅಂತ ಹೇಳ. ಹೌದು ತಂಗಿ, ನೀನು ಒಂದು ಮಾತು ಹೇಳಿ ನಾನು ಏನ್ ಹೇಳಿದ್ರಿ, ಅಮ್ಮೋಕ್ ಸಿದ್ಧ ಗುರುಸೋಮಲಿಂಗ ಮಾಳಿಂಗರಾಯ ಮಧುವಣ ಮುತ್ಯ ಬೀರದೇವ್ರ ಏನದಾರ ನೋಡು, ಇದ್ರೊಳಗನ್ನ ಎತ್ತಿ ಮಾತಾಡಂಗಿಲ್ಲ. ಯಾಕೆ ಎತ್ತಿ ಮಾತಾಡಂಗಿಲ್ಲ ಕೇಳಿ ನೀವು, ಅನೇಕ ಎಲ್ಲಾ ಧರ್ಮದಲ್ಲಿ ಎಲ್ಲಾ ಕೆಲವೊಂದು ಕುಂದ ಕೊರತೆಗಳು ಇರ್ತಾವ, ಅದು ತಿದ್ದುವಂತ ತಾಕತ್ ನಮ್ಮ ಹಾರಿಕೆಯವರಲ್ಲಿ ಇಲ್ಲ. ಇಲ್ಲ ಇಲ್ಲ, ಸುಮ್ಮನೆ ನಾವೇನು ಬರ್ತೇವು ಆ ದೇವ್ರದ್ದು ವರ್ಣನೆ ಮಾಡೋದು ಅಷ್ಟೇ ಕೆಲಸ ಐತಿ, ಆ ದೇವ್ರ ನಾಮಸ್ಮರಣೆ ಮಾಡೋದೈತಿ, ಆ ದೇವ್ರನ್ನ ಎತ್ತಿ ಬೆಳೆಸುವಂತ ಕೆಲಸ ಅಷ್ಟೇ ನಮ್ದೈತಿ. ಅವನ ಬಿಟ್ಟು ಬುಡ ಮೇಲೆ ಹಾಗಿಲ್ಲ. ಇವತ್ತ ವಿಷಯದ ಅನುಗುಣವಾಗಿ ನಾ ಏನು ಮಾತಾಡಿದೆ ಅಂದ್ರೆ ಒಂದು ಮಾತ್ರ ಅಲ್ಲಿ ಅವಮಾನ ಆಗ್ಯದತ್ತ ನಾ ಯಾಕೆ ಹೇಳಿ ಕೇಳ, ಅವಮಾನ ಆದ್ರೆ ಹಿಂದಿಲ್ಲ ಒಂದಿನ ಸನ್ಮಾನ ಆಗ್ತದ ಕೇಳಿನಿ ಒಂದು ಮಾತ. ಇವತ್ತಿಲ್ಲಿ ನಮ್ಮ ಐರ್ ಸಂಘ ಗ್ರಾಮದ ತಾಯಿ ತಂದೆ ಕೂಡ್ಕೊಂಡು ಇವತ್ತು ನಮಗೆ ಇಲ್ಲಿ ಕರ್ಸ್ಯಾರ ಅಕಸ್ಮಾತ್ ಇಲ್ಲಿ ಒಬ್ರು ಒಂದು ಇಬ್ರು ನಿಂತಿಕೆ ನಮ್ಗೆ ಏನಾದ್ರೂ ಅಕಸ್ಮಾತ್ ತಿಳಿದರೆ ಮಾತಾಡಿ ತಿಳಿಲಾರದೆ ಮಾತಾಡಿದ್ರ ಅಂದ್ರೆ ಈ ಸಭದಾಗ ನಮಗೆ ಅವಮಾನ ಆಯ್ತಲ್ರಿ, ಅವಮಾನ ಆದಂಗೆ ಅಲ್ರಿ. ಮತ್ತೆ ಅಂತ ಶಿವ ಪಾರ್ವತಿ ಮುಂದೆ ಬೀರದೇವ್ರ ನನ್ನ ಗುಡ ಏರ್ಬೇಡ ನನ್ನ ಪೂಜನೆ ಮಾಡಬೇಡ ಅಂತೇಳಿ ಅವನಿಗೆ ಹೊರಗ್ ನೋಡ್ಬಿಟ್ಟು ಟೈಮ್ನಾಗ ಅವನಿಗೆ ಅವಮಾನ ಮಾಡ್ದಂಗ ಆಯ್ತಲ್ರಿ. ಆಯ್ತಿಲ್ಲ ನೋಡ್ರ, ಇಲ್ಲಿ ನಿಮ್ ಮಾತಾಡಿದ್ರವ್ರು ನಿಮ್ ಊರಿಗೆ ಹತ್ತು ಬಿಡ್ಬೇಕು ಅದಕ್ಕೆ ಅವಮಾನ ತರೋರು, ಮಾತಾಡ ಕೂತ್ರ ಅಂದ್ರೆ ಅವಮಾನ ಇಲ್ಲ ತೋದು ಹಂಗಿಲ್ಲ. ನಾಲ್ಕು ಮಂದ್ಯ ನಿತ್ತು ಏನಾದ್ರೂ ಒಬ್ಬ ಸುಟ್ಟಿಸಿ ಮಾತಾಡ್ದ ಅವನಿಗೆ ಅಂದ್ರೆ ಅದು ಅವಮಾನ. ಅವಮಾನೇ ಅದು ಕಳಸ್ರಿ ಬೀಳಿ. ಈಗ ಕಮಿಟಿ ಅವರು ಅದಾರೆ ಇಲ್ಲಿ ಈ ನಮ್ಮ ಕೊರವಂಜಿ ತಾಯಿ ಕಮಿಟಿ ಅವರು, ಅವ್ರು ಎಷ್ಟೋ ತಮ್ಮ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೊಂಡು ಈ ಜಾತ್ರೆ ಮಾಡ್ಯಾರ. ಅದ್ರೊಳಗ ಒಬ್ಬ ಏನಾರ ನಮ್ಮ ಅಂತ ತಿಳಿಲಾರ್ದ ಅವ್ನು ನಿತ್ತು ಮಾತಾಡೋದಂದ್ರೆ ಅಲ್ಲಿ ಅವಮಾನ ಆಯ್ತಿಲ್ಲ ಅವ್ರಿಗೆ ಅವಮಾನ ಆಗ್ತದೆ. ಆಯ್ತಿಲ್ಲ ತಿಳಿ ತೆಳಗಾಗ್ತದೆ ಹಂಗಿಲ್ಲ. ಸಿದ್ಧ ಸಿದ್ಧತೆಯೊಳಗೆ ನಾವು ಬೇರ್ ಮಾಡುವಂತ ಮನುಷ್ಯ ಅಲ್ಲ. ಯಾಕೆ ಕೇಳಿ ನೀವು ಯಾಕ್ರಿ ಅಪ್ಪ ನೋಡ್ರಿ, ನಾವೊಂದು ಹುಟ್ಟಿ ಬಂದವರು, ನಾವೊಂದು ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ಧರ್ಮ. ಯಾಕಂತ ಕೇಳಿದ್ರ ನಮ್ಮ ಧರ್ಮ ನಮ್ಮವ್ವ ನಮ್ಮಪ್ಪ ನಮ್ಮ ಅಚ್ಚುಮುಚ್ಚೆಂದೆ ನಮಗೆ ಗೊತ್ತಿರೋದಿಲ್ಲ ಒಂದೊಂದು ಟೈಮ್ದಲ್ಲಿ. ಮತ್ತ ನಾವು ಅಂತ ದೇವರ ಕುಲ ಜಾತಿ ಎತ್ತಿ ಮಾತಾಡ್ತೀವಿ ಅಂದ್ರೆ ನಮ್ಮಂತ ಸುಮಾರು ಸುಳಿ ಮಕ್ಕಳು ಜಗತ್ತಿನೊಳಗೆ ಹುಡುಗರು ಸಿಗ್ತಾರೇನ್ರಿ? ಸಿಗ್ತಾರೇನು? ಇಲ್ಲ ಹಂಗೆ ಹಂಗೆ ಎಂದೂ ನಾ ಯಾವ ದೇವ್ರಿಗೆ ನಿಂದೆ ಮಾತು ಮಾತಾಡವಲ್ಲ. ಇವತ್ತಾದ್ರೂ ಐರ್ ಸಂಘ ಊರೊಳಗೆ ಇದೇ ಹೇಳ್ತೀನಿ, ನನ್ನ ಈ ಡೊಳ್ಳಿನ ಹಾಡಿಕೆ ಒಳಗೆ ಎಲ್ಲಿತನ ನಾನು ತಾಕತ್ ನಡೀತದೆ, ಎಲ್ಲಿತನ ಮುಖ್ಯ ಈ ಸತ್ಸಂಗ ನಡೆಸ್ತಾನ, ಅಲ್ಲಿವರೆಗೆ ಯಾವ ದೇವ್ರಿಗೂ ಕೂಡ ನಿಂದೆ ಮಾತು ಆಡುದಿಲ್ಲ ಅಂತೇಳಿ ಐರ್ ಸಂಘ ಊರ ಕೈ ಎತ್ತಿ ಹೇಳ್ತೀನಿ. ಬಂದ ಬೇಕಂದ್ರೆ ನೀವು ಯೂಟ್ಯೂಬ್ ದಾಗ ನೋಡ್ರಿ, ಎಲ್ಲ ಚಾನಲ್ ದಾಗ ನೋಡ್ರಿ, ಇದೆಲ್ಲ ನಾವು ಮನೆ ಹಾಡಿದೆವು. ಬರಗೂಡಿ ಆಮೇಲೆ ಲಚ್ಚಾಣ ಆಮೇಲೆ ಹಿಳ್ಳಿ ಇಲ್ಲೆಲ್ಲ ಹಾಡಿದೆವು. ಆದ್ರೂ ಕೂಡ ನೀವು ನಾವು ಎಲ್ಲಿ ಹಾಡಿದ್ರು ದೇವರಲ್ಲಿ ಭೇದ ಮಾಡಂಗಿಲ್ಲ. ಏನೋ ವಿಷಯ ಏನಾಯ್ತು ನೋಡು, ವಿಷಯದ ಅನುಗುಣವಾಗಿ ನಾವು ಮಾತಾಡ್ಬೇಕಾಗ್ತೈತಿ. ಇಲ್ಲಿ ತಂಗಿ ಒಂದು ಮಾತು ಹೇಳ, ಅಣ್ಣದ ನಾವು ಒತ್ತಲ್ಲೇ ಮುಂದಕ್ಕೆ ಬಂದಾನ ಹಿಂಗ ಹೇಳ. ತಂಗಿ ನೀ ಸತಿ ಮಾಡಿ ಏನ್ ಬಿ ಮಾತಾಡು, ಅದೇ ನನ್ನೇನು ಪ್ರಶ್ನೆ ಉದ್ದೇಶ ಇಲ್ಲ. ನಾ ಯಾವತ್ತೂ ಕೂಡ ಏನಪ್ಪಾ ಅದೇ ನೀನು ಹೋದ ಕಾಲದೊಳಗ ಏನೋ ಹೂವಿನ ಹುಗ್ಗ ಪೇಟ ಹಾಕಿದ್ರು ನಂದು ಹಿಂಗೈತಿ, ಒಬ್ಬೊಬ್ರು ಏನ್
ಏನ್ ಮಾಡ್ತಾರ ಮಗಳನ್ ಮ್ಯಾಲೆ ಬಹಳ ಪ್ರೋತ್ಸಾಹ ಕೊಡೋಣ. ಈ ಹುಡ ಏನ್ ಸುಮಾರು ಮಂದಿ ಅವ್ರಿಗೆ ಪ್ರೋತ್ಸಾಹ ಕೊಟ್ರು ನೋಡ್ತಾರೆ. ನಮ್ಗೆ ಹಂಗಿಲ್ಲ, ನೀವು ನಮಗೇನು ಹಾರ ಹಾಕೋದು ಬೇಡ, ಮುಗ್ಗ ಹಾಕೋದು ಬೇಡ, ಏನು ಹಾಕೋದು ಬೇಡ. ನಿಮ್ಮ ಆಶೀರ್ವಾದ ನಿಮ್ಮ ಪ್ರೇಮ ಒಂದು ಇತ್ತಂದ್ರೆ ನಾವು ಇಷ್ಟು ಹಾಡು ಹೋಗಿ ಆಗ್ತಿ ಬಂದ್ವಿ, ಅದ್ ಬಿಟ್ರೆ ನಮ್ಮ ಬೇರೆ ಯಾವ ಉದ್ದೇಶ ಇಟ್ಕೊಂಡು ನಾವು ಎಂದೂ ಕಾರ್ಯಕ್ರಮ ಮಾಡೋದಿಲ್ಲ. ಅದಕ್ಕೆ ಈಗ ಟೈಮಿಂಗ್ ಅಂತ 6 ಗಂಟೆ ಆಗೈತಿ. ತಾವು ದಯಮಾಡಿ ಇಲ್ಲಿವರೆಗೆ ಎರಡು ವಿಷಯ ಕೇಳಿದ್ರಿ. ಏನು ಇವು ಎರಡು ವಿಷಯ ಹೆಂಗದವ ಕೇಳಿದ್ರ, ಒಂದ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಯಾರು ಶಾಣರದ್ರ ಯಾರು ಶಾಣರದಾರ ಅವ್ರ ಕಡೆಗೆ ಅದು ಬೀಳ್ತೈತಿ ಅದ ವಿಷಯ. ಅದಕ್ಕೆ ಹೋದಂತ ಪಾಯದಲ್ಲಿ ತಂಗಿ ಮಾತಾಡ್ಯಾಳ. ಅವಮಾನದ ವಿಷಯಗಳು ಕೆಲವೊಂದು ಅದಾವ ಹೇಳ್ಬೇಕಂದ್ರ. ಈಗ ಪರವಂಜಿ ತಾಯಿ ಒಂದು ವಿಷಯ ಹೇಳುವಂದ್ರೆ ಕೇಳ್ರಿ, ಅವಮಾನ ಯಾರಿಗೈತಂದ್ರ ನಾದ್ಯ ಪೋತೆ ಜಾಬಗೊಂಡ ಗೌಡ ಕಣ್ಣವ್ಗ ಅವಮಾನ ಆಯ್ತು. ಯಾಕ ಮಕ್ಕಳಿಲ್ಲ ಗೌರಿ ಗೋವಿಂದಪುರದೊಳಗ ಶ್ರೀ ಸಂಪತ್ತ ಬೆಳ್ಳಿ ಬಂಗಾರ ಊರು ಗೌಡಿಕೆ ಮಾಡ್ತಿದ್ರು. ಯಾರು ಜಾಬಗೊಂಡ ಗೌಡ ಕನಬಾಯಿ ಕನಬಾಯಿ ಆ ಜಾಬಗೊಂಡ ಗೌಡರು ಮಾತ್ರ ಇದ್ದಿರಲಿಲ್ಲ. ಹೌದು ಜಾಬಗೊಂಡ ಗೌಡರು ಮಾತ್ರ ಇದ್ದಿಲ್ಲ. ಒಂದಿನ ನಸ್ಕಿನ ಜಾವದೊಳಗೆ ಎದ್ದು ಕನ್ನವ ನೀರು ತರ್ಲಕ್ ಹೋಗಿದ್ರು. ಚರಿಗೆ ನೀರು ತರ್ಲಕ್ ಹೋದಂತ ಟೈಮದಲ್ಲಿ ಆ ಒಣಗಿನ 4 ಮಂದಿ ಹೆಣ್ಮಕ್ಳು ಹಾದ್ರು. ಆ 4 ಮಂದಿ ಹೆಣ್ಮಕ್ಳು ಹೋಗ್ಯಾರೆ. ಅವಾಗ ಈಕೆ ಕನ್ನವ ನೀರು ತಗೊಂಡು ಎದುರಿಂದ ಬರ್ತೀವಳು. ಅವ್ರ 4 ಮಂದಿ ಹೆಣ್ಮಕ್ಳು ಆಕೆ ಅವಮಾನ ಮಾಡಿದ್ರಲ್ಲಿ ನಿಂದೆ ಮಾತಾಡಿದ್ರು. ಮಾತಾಡಿದ್ರು ಏನತ್ರಿ ಅಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರ, ಮುಂಜಾನೆ ಹಾಳ ಬಾವಿ ನೋಡಬಾರ್ದು, ಸಣ್ಣ ಗಿಡ ನೋಡಬಾರ್ದು, ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತಾರ. ಇವತ್ ನಾವು ಬೆಳಿಗ್ಗೆ ಬೆಳಿಗ್ಗೆ ಹುಟ್ಟ ಬಂಜಿ ಮುಖ ನೋಡಿದೆವಳು ಅಂತೇಳಿ ಆಕೆ ಅವಮಾನ ಮಾಡಿದ್ರು. ಅವಮಾನ ಮಾಡಿದಾಗ ಅವಾಗ ಆ ಕನ್ನವಗ ಎಷ್ಟು ನೋವಾಯ್ತಂತ ಕೇಳಿದ್ರ, ಆ ಚಪ್ಪಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟ ಎಷ್ಟು ನೋವಾಗ್ತದೆ ನೋಡು, ಅದ್ರ 100 ಪೆಟ್ಟ ಕನ್ನವಗ ನೋವಾಯ್ತು. ಕನ್ನವ ಕೊಡ ತುಂಬಿಕೊಂಡು ಮನೆಗೆ ಬಂದ್ಳು. ದುಃಖ ಮಾಡಿ ದುಃಖ ಮಾಡಿ ಗಂಡನ ಎದುರು ಬಂದು ಕೊಡ ಇಳಿಸಿ ಗಂಡನ ಎದುರು ಹೇಳ್ತಾಳ, ಸ್ವಾಮಿ ನಾವು ಈ ಭೂಮಿ ಮ್ಯಾಲ ಇದ್ರು ಕೂಡ ಇಲ್ಲಾರ್ದಂಗದ. ಯಾಕ ನಮ್ಮ ಮಕ್ಕಳಿಲ್ಲ ಅಂದ್ರೆ ಈ ಊರು ಗೌಡಿ ತೋಡಿ ಏನ್ ಮಾಡೋದ, ಶಿರಿ ಸಂಪತ್ತು ತೋಡಿ ಏನ್ ಮಾಡೋದ, ಈ ನಾ ಈ ಭೂಮಿ ಮ್ಯಾಲ ಇರುವುದೇ ಬೇಡ, ತಕ್ಷಣವೇ ವಿಷ ಕೊಡೋ ಪ್ರಾಣ ಕೊಡೋಣ ಅಂತೇಳಿ ಮಧ್ಯರಾತ್ರಿ ಒಳಗೆ ವಿಷ ಬಟ್ಟಲು ಹಿಡ್ಕೊಂಡು ಅದ್ರೊಳಗೆ ವಿಷ ಹಾಕೊಂಡು ಕೂತಾರ. ಆ ಟೈಮ್ನಲ್ಲಿ ಇದು ನನ್ನ ಅಪ್ಪ ಯೋಗನಾದ ಮೋಕ್ಷಿತ ಗರ್ವಾಯ್ತು. ಎಲ್ಲಿದ ನಮ್ಮ ಬಿಜಾಪುರ ಡಿಸ್ಟಿಕ್ ಮುಮ್ಮೇಡಗುಡದಾಗ ನನ್ನ ಇದು ನಡೆದು ಮಾಸಿರ್ಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ಒಳಗಿ ಗೋವಿಂದಪುರದಾಗ. ಅವಾಗ ಏನ್ ಕೊರೋನಾ ವೈರಸ್ ಏನಿದ್ದೇನೆ ಇಲ್ಲ, ಭಕ್ತಿ ಭಕ್ತಿ ಒಂದೇ ಕಾರಣ ಇತ್ತು. ಅವಾಗ ಅಂಶಿತ ಗರ್ವಾಯ್ತು. ದೇವಲೋಕದ ಪರವಂಜಿನ ಕೊಟ್ಟು ಗೌಡರ ಮನೆ ಮುಂದೆ ಮಧ್ಯರಾತ್ರಿ ಒಳಗ ಇಳುದ. ಅವಾಗ ಪರವಿ ಶಕುನ್ ಹೇಳ್ತಾರ ಪರವಂಜಿ ಏನ್ ಹೇಳ್ತಾರೆ, ಯಾರಾದ್ರೂ ಕೂಡ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋದ್ರಿಂದ ಪ್ರಾಣ ಕೊಡಬೇಡ್ರಿ, ಮಕ್ಕಳು ಕೊಡೋಂತ ತಾತ ಮುಖ್ಯ ಅಂಶಿತ ಅದ, ಅವನು ಬಂದು ಹೋಗಿ ಅವನೊಂದು ಶ್ರುತಿ ಹಿಂಗದ. ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ, ಪಟ್ಟಣದ ತೆಳದ ಅರಿಕೇರಿ ಅರಿಕೇರಿ ಅಮ್ಮಗೆ ಶಿದ್ಧ ತೊಟ್ಟಿಲ ಕೊಟ್ಟ ಕಳುತ್ತಾನ ಶ್ರುತಿ ಅದ. ಅಲ್ಲಿ ಹೋದ್ರೆ ಮಕ್ಕಳು ಕೊಡ್ತಾನ ಅಂದಾಗ ನಾತ್ಯ ಪೋತೆ ಗೌಡ ಯಾರು ಜಾಬಗೌಡ ಕನ್ನವ ನಸ್ಕಿನ ಜಾವಕ್ಕೆ ಅಂತ ಅದೇ ಬಿಸದ ಬಟ್ಟದ ಕೆಳಗೆ ಹೋಗುದು. ಮುಮ್ಮೆಟ್ಟು ಗುಡ್ಡಕ್ಕೆ ಜಾಮ ಜಳಕ ಮಾಡಿ ನೇಮ ನಿಷ್ಠೆಯಿಂದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರು. ಬಂದು 5 ಸುತ್ತ ಹಾಕಿ ಮುತ್ತಿನ ಮುಂದೆ ಉಡಿವಡ್ಡಿ ನಿಂತಾಗ ಅವಾಗ ಫಲಸಂತಾನ ನೀಡಿದ ಕಾರ್ಯಕ್ರಮ ಭಂಡಾರ ನೀಡಿದ. ಅದೇ ಕಾರ್ಯಕ್ರಮ ಭಂಡಾರ ಸತಿಪತಿ ಪಕ್ಷಣ ಮಾಡಿದಾಗ ಮುಂದೆ ಶಿವರಾತ್ರಿ ಶಿವಯೋಗ ದಿವಸ ಮಾಯನ ಮಗ ಮಾಧುಲಿಂಗ ಹುಟ್ಟಿ ಬಂದ. ಇದು ಮೊದಲ ಅವಮಾನ. ಎಲ್ಲಿ ಅವಮಾನ ಆಯ್ತು, ಯಾವಾಗ ಕೆರಿ ನೀರು ತರಲಾಗ ಹೋಗಿದ್ರು ನೋಡ ಕನ್ನವ, ಆ ಟೈಮ್ ಹೊಣೆಯಾಗಿನ ಹೆಣ್ಣು ಮಕ್ಕಳಾಗಿ ಅವಮಾನ ಮಾಡಿದ್ರ ಅಂತೇಳಿ ವಿಷ ಕುಡಿಬೇಕಂತೇಳಿ ಬಂದು ನಿಂತಳು. ಆ ಟೈಮ್ದಲ್ಲಿ ಇದು ಅಂಶಿತ ಮುತ್ಯ ಗರ್ವಾಯ್ತು. ಇದು ಮೊದಲು ಅವಮಾನ, ಆನಂತರ ಸನ್ಮಾನ ಐತಿ. ಅದು ಅವಮಾನ ಸನ್ಮಾನದ ವಿಷಯ ಹಿಂಗೈತಿ. ಎಲ್ಲಿ ಒಂದು ಮಾತನ್ನ ಹೇಳೋಣ ಅಂತ ತಂಗಿ ಪ್ರಶ್ನೆ ಪ್ರಶ್ನೆ ಅನ್ನ ಅಣ್ಣ ಬಂದು ಲಾಸ್ಟ್ ಕೊಳ ಹರ ಹೇಳದ ಪ್ರಶ್ನೆ ಕೇಳೋಣ. ತಂಗಿ ನಾನು ಬಹಳ ಹುಷಾರಿದ್ದೀನಿ, ಹಿಂಗ ಹಿಂಗ ಮಡಿವಿ ಬಿಡವ ಅಲ್ಲನ, ಅಣ್ಣನು ಗಡಬಡ ಮಾಡಿ ಮಡಿವಿ ಬಿಡವ ಅಲ್ಲ, ಏನೋ ನಮ್ ಕಾಕಂದ್ಯರು ಇಲ್ರಿ ಒಂದು ವಿಷಯ ಏನಾದ್ರೂ ಕೇಳ್ರಿ ಅಂತ ಹೇಳಿ ಅಣ್ಣ. ಒಂದು ವಿಷಯ ಕೇಳಿದ್ದೆ ನಮ್ಮ ತಂಗಿ ಅಂದ್ರು, ಮತ್ತೆ ಇಟ್ಟು ಎಲ್ಲ ಕೇಳತ್ತ ಅದೊಂದು ವಿಷಯ ಕೇಳಿಲ್ಲ, ಮತ್ತೆ ನಮ್ದೇನ ಪಕ್ಷ ಇದ್ದಿಲ್ಲ ಹಿರಿಯರು ಇಲ್ರಿ ನಾವು ಕೇಳ್ತೀವಿ ಅದು ಬರದ್ ಕೊಡ ಅಂತ ಬರದ್ ಕೊಟ್ಟಿದ್ದೆವು. ಇರ್ಲಿ ಆ ವಿಷಯ ಕೇಳಿ ಅಡಿಗೆ ಬಿಟ್ಟಾಳ. ಆ ವಿಷಯ ಒಂದು ಹೇಳಿದ್ರು, ಯಾವುದು ಸೋಲಾಪುರ ಜಿಲ್ಲಾ ದಕ್ಷಿಣ ತಾಲೂಕು ಸೋರೆಗಾವ್ ಸೋರೆಗಾವ್ ಸಿದ್ದರಾಮನ ಪೂಜೆ. ಆ ವಿಷಯ ಅಲ್ಲ, ನಮ್ಗೊಂದು ವಿಷಯ ಕೇಳೋ ತಂಗಿ ಕೇಳೋಣ. ಹಂಗೆ ಪಾರಾಯಣ ಮುಖ್ಯ ನಾನು ಸ್ಟೇಜ್ ಬಂದಿನಿ, ನಮ್ಗ ಒಂದ್ 5 ನಿಮಿಷ ಪ್ರಯಾಣಿಸಿದ್ರೆ ಏನಾದ್ರೆ ವಿಚಾರ ಮಾಡ್ಬೇಕಾಗಿತ್ತು. ಹಾಲ ಮತ್ತು ಸಿದ್ದನ ಹೆಸರು ನೀವು ಹೇಳಿರಿ, ಸಿದ್ದರಾಮ ಮತ್ತೆ ಅವ್ರು ಹೇಳ್ತಾರ. ಎಲ್ಲಿ ಅದು ವಿಷಯ ಅಲ್ಲೇ ಇರ್ರಿ, ಟೈಮಿಂಗ್ ಭಾಳ ಆಗ್ತದ. ಅದ್ ಈ ಬಂಧುಗಳೇ ಇಲ್ಲಿ ನಮ್ಮಲ್ಲಿ ಏನೋ ಎರಡು ಮೇಳದಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಏನಾದ್ರೂ ತಪ್ಪು ತಡೆಗಳನ್ನಾದ್ರ ತಾವೆಲ್ಲರೂ ತಮ್ಮ ಮಕ್ಕಳಂತ ಕ್ಷಮ ಮಾಡಿ ನೀವು ನಮಗೆ ಆಶೀರ್ವಾದ ಮಾಡಿ ಆರತಿ ಮಾಡಕ್ ಅನುಮತಿ ಕೊಡ್ಬೇಕಂತ ಹೇಳಿ ತಿಳ್ಕೊಂಡು. ಇಲ್ಲ ಟೈಮಿಂಗ್ ಭಾಳ ಆಗೈತ್ರಿ ಕಾಕ. ಇಲ್ಲ ಇಲ್ಲ ನಾವು 10ಕ್ಕೆ ಬಂದೇವ್ರಿ. ಎಲ್ಲಿ ಯಾವ ಇದೇ ಗ್ರಾಮದ ಬೀರ್ಲಿಂಗೇಶ್ವರ